ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜಿ. ಫ್ರೆಂಡ್ಸ್, ಕ್ರಾಂತಿ ಸಿನಿಮಾ ಹೊಸ ರೀತಿಯಾಗಿ ಕ್ರಾಂತಿ ಎಬ್ಸುತ್ತೆ ಇನ್ಮೇಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ, ಕ್ರಾಂತಿ ಸಿನಿಮಾ ಟ್ರೈಲರ್ ಬಂದಾಗಲೇ ಹೇಳಿದ್ದೆ ನಾನು, ಹೊಸ ರೀತಿಯಾಗಿ ಅಲೆ ಎಬ್ಸುತ್ತೆ ಅಂತ. ಅದು ಸಿನಿಮಾ ನೋಡಿದ ಮೇಲಂತರೂ ಇನ್ನೂ ಕನ್ಫರ್ಮ್ ಆಯಿತು ಅಂತಂದರೆ ಹೇಳ್ಬೋದು. ಈ ಕ್ರಾಂತಿ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ಕ್ರಾಂತಿ ನನ್ನ ಒಬ್ಬನಿಂದ ಮಾತ್ರ ಸಾಧ್ಯ ಇಲ್ಲ, ಅದು ನಮ್ಮೆಲ್ಲರಿಂದ ಮಾತ್ರ ಸಾಧ್ಯ ಅಂತ. ಆ ಡೈಲಾಗ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಸಿನಿಮಾದಲ್ಲಿ ಅದೊಂದೇ ಡೈಲಾಗ್ ಅಲ್ಲ, ಬರೋ ಎಲ್ಲ ಡೈಲಾಗ್ಗಳು ಒಂದಕ್ಕಿಂತ ಒಂದು ಸಖತ್ತಾಗಿದ್ದಾವೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನೀವೆಲ್ಲ ನೋಡಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನೋಡಿದರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂದರೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ. ಆ ಬಿಗ್ ಸ್ಕ್ರೀನಲ್ಲಿ ದರ್ಶನ್ ಸರ್ರ ನೋಡಿ ಭಾಳ ದಿನ ಆಗಿತ್ತು. ನೋಡಿ, ಸಿಕ್ಕಾಪಟ್ಟೆ ಅಂತರೂ ಎಂಜಾಯ್ ಮಾಡಿದೆ ನಾನಂತರೂ. ಸರ್ಕಾರಿ ಶಾಲೆಗಳ ಬಗ್ಗೆ ಯಾವ ರೀತಿಯಾಗಿ ದರ್ಶನ್ ಸರ್ ಅವರು ಈ ಸಿನಿಮಾದಲ್ಲಿ ಹೋರಾಡಿದ್ದಾರೆ ಅಂತ ನಾವೆಲ್ಲ ನೋಡಿ ತಿಳ್ಕೊಂಡಿದ್ದೀವಿ. ಅದೇ ರೀತಿ ದರ್ಶನ್ ಸರ್ ಅವರೇ ಹೇಳಿದಾಗೆ, ನಾನು ಆಗಲೇ ಡೈಲಾಗ್ ಹೇಳಿದ್ನಲ್ಲ, ಮತ್ತೆ ಅದನ್ನೇ ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ ನಿಮಗೆ. ಅದೇ ಡೈಲಾಗ್ನೇ ನಾವೆಲ್ಲ ಅನ್ವಯಿಸ್ಕೊಂಡು ಬದುಕಿದರೆ ಹೊಸ ರೀತಿಯಾಗಿ ಕ್ರಾಂತಿ ಸೃಷ್ಟಿ ಮಾಡ್ಬೋದು ನಮ್ಮ ಕರ್ನಾಟಕದಲ್ಲಿ ಅಂತಂದು ಹೇಳೋಕೆ ಇಷ್ಟಪಡ್ತೀನಿ. ದರ್ಶನ್ ಸರ್ ಅವರು ಮುಂಚೆಯಿಂದನೂ ಹೇಳ್ತಾ ಬಂದಿದ್ದರು, ಇಂಟರ್ವ್ಯೂಸಲ್ಲೆಲ್ಲ ಹೇಳಿದರು. ಕ್ರಾಂತಿ ಸಿನಿಮಾ ಬಂದುಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ತೆಗೆದಿದ್ವಿ ಸರ್ ಸಿನಿಮಾನ ಅಂತ ಡೈರೆಕ್ಟಾಗಿ ಹೇಳಿದರೂ ಕೂಡ, ಸಿನಿಮಾ ಯಾವ ರೀತಿ ತೆಗೆದಿದ್ದಾರೆ ಅಂತ ನೋಡೋಕ್ಕಂತರೂ ನಾನು ಹೆವಿ ಎಕ್ಸೈಟಾಗಿ ಕ್ಯೂರಿಯಸ್ನಿಂದ ಕಾಯ್ತಾ ಇದ್ದೆ. ನೋಡಿಬಿಟ್ಟೆ, ಕೊನೆಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಸಿನಿಮಾದ ಬಗ್ಗೆ ಭಾಳ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ, ಯಾಕಂತಂದರೆ ಸಿನಿಮಾ ನೀವೆಲ್ಲ ನೋಡಿ ಎಂಜಾಯ್ ಮಾಡಬೇಕು. ಅದ್ರ ಬಗ್ಗೆ ಡೀಟೇಲಾಗಿ ಹೇಳಿಬಿಟ್ರೆ ನೋಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಇನ್ ಡೆಪ್ತಾಗಿ ಹೇಳೋಕ್ಕೆ ಹೋಗೋದಿಲ್ಲ, ಸಿಂಪಲಾಗಿ ಹೇಳ್ತೀನಿ. ಒಬ್ಬ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದವನು ಹೊರ ರಾಜ್ಯಕ್ಕೆ ಹೋಗಿ ಒಂದು ರೀತಿಯಾಗಿ ಹೆಸರು ಮಾಡಿರ್ತಾನೆ. ಅವನು ಆ ಸ್ಕೂಲಿನ ಒಂದು ಫಂಕ್ಷನಿಗೆ ಬಂದಾಗ ಆ ಸ್ಕೂಲಿನ ಪರಿಸ್ಥಿತಿ ನೋಡಿ ಅವನು ಯಾವ ರೀತಿಯಾಗಿ ಹೋರಾಡ್ತಾನೆ, ಯಾವ ರೀತಿಯಾಗಿ ಹೊಸ ಕ್ರಾಂತಿ ಎಬ್ಬಿಸ್ತಾನೆ ಅನ್ನೋ ನಾನು ಇವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಸಿನಿಮಾ ನೋಡಿ ನನಗೆ ಅನಿಸಿದ್ದನ್ನ ನಾನು ಸ್ವಲ್ಪ ಭಾಗ ನಿಮಗೆ ಶೇರ್ ಮಾಡಿದ್ದೀನಿ. ಪೂರ್ತಿ ಬೇಕು ಅಂದರೆ ನೀವು ಸಿನಿಮಾನ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ಅಂತ ಹೇಳ್ತಾ, ನನಗಂತರೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸಿನಿಮಾ. ಸಿನಿಮಾ ನೋಡಬೇಕಾದ್ರೆ ಆ ಸಿನಿಮಾ ಕಂಪೇರ್ ಮಾಡೋದು, ಈ ಸಿನಿಮಾ ಕಂಪೇರ್ ಮಾಡೋದು ಅಂತೆಲ್ಲ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಇದು ಬೇರೆ ರೀತಿ ಕಾನ್ಸೆಪ್ಟು, ಆ ಕಾನ್ಸೆಪ್ಟನ್ನ ನೋಡಿ ಎಂಜಾಯ್ ಮಾಡೋಣ. ಅದೇ ರೀತಿ ಅನೇಕ ಸಿನಿಮಾಗಳು ಅನೇಕ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತವೆ, ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ, ಸಿನಿಮಾ ನೋಡಿದರೆ ಹೇಗನ್ನಿಸ್ತದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೂ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ನಮ್ಮನ್ನ ಸೋಷಿಯಲ್ ಮೀಡ್ಯಾದಲ್ಲೂ ಫಾಲೋ ಮಾಡ್ಬೋದು, ಎಲ್ಲ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.